ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಎಲ್ಲಾ ಸಮುದಾಯದವರು ಕೂಡ ಆಕಾಂಕ್ಷಿತರ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಅದೇ ರೀತಿ ತುಮಕೂರಿನಲ್ಲೂ ಕೂಡ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ತಿರುವನ್ನ ಪಡಿತಾ ಇದೆ. ಮಠದ ಸ್ವಾಮೀಜಿಯವರು ನಮ್ಮ ಸಮುದಾಯದವರು ಏನಾದರೂ ಈ ಒಂದು ಒಪ್ಪಿಗೆಯನ್ನ ನೀಡಿದ್ರೆ ನಾನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅನ್ನೋತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಲೋಕಸಭೆ ಚುನಾವಣೆಯ ವಿಚಾರವಾಗಿ ಮತ್ತೊಂದು ತಿರುವನ್ನ ಪಡೆದಿದೆ. ಲೋಕಸಭೆ ಅಖಾಡಕ್ಕೆ ಪ್ರಮುಖ ಮಠದ ಸ್ವಾಮೀಜಿ ಸ್ಪರ್ಧಿಸಲಿದ್ದಾರಾ ಅನ್ನುವಂತಹ ಗೊಂದಲ ಕೂಡ ಉಂಟಾಗಿರುವಂತದ್ದು. ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಾ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಗುಬ್ಬಿ ತಾಲೂಕಿನ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ಸ್ಪರ್ಧಿಸ್ತಾರಾ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಗೊಂದಲ ಮನೆ ಮಾಡಿದೆ. ಹಾಗಾದ್ರೆ ಪ್ರಮುಖ ಮಠದ ಸ್ವಾಮೀಜಿ ಈ ಒಂದು ಸಮುದಾಯದಿಂದ ಸ್ಪರ್ಧಿಸ್ತಾರಾ ನಿಜವಾಗ್ಲೂ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋಂತಹ ಪ್ರಶ್ನೆ ಕಾಡ್ತಿರುವಂತದ್ದು. ಅದೇ ರೀತಿ ಎಂಪಿ ಟಿಕೆಟ್ ಆಕಾಂಕ್ಷಿ ನಾನೇನಲ್ಲ, ಆದ್ರೆ ಸಮಾಜ ಒಪ್ಪಿದ್ರೆ ನಾನು ಖಂಡಿತವಾಗ್ಲೂ ಸಿದ್ಧನಿದ್ದೇನೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ಲಿಕ್ಕೆ ಅನ್ನೋಂತಹ ಮಾತನ್ನ ಹೇಳಿದ್ದಾರೆ. ಎಂಥವರಿಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳಲ್ಲ, ಒಟ್ಟಾರೆ ನೊಳಂಬ ಸಮಾಜದವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ನಾನು ಕೇಳ್ತೀನಿ ಅಂತ ಅನ್ಬಿಟ್ಟು ಈ ಒಂದು ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದಿನದಿಂದ ದಿನಕ್ಕೆ ತುಮಕೂರಿನ ಲೋಕಸಭಾ ಚುನಾವಣೆಯ ಕಾವು ತಿರುವನ್ನ ಪಡಿತಾ ಇದೆ. ಗುಬ್ಬಿ ತಾಲೂಕಿನ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ನಾನು ಕೂಡ ಸಮುದಾಯ ಒಪ್ಪಿದ್ರೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಅದೇ ರೀತಿ ಎಲ್ಲ ಸಮುದಾಯದವರು ಕೂಡ ಆಕಾಂಕ್ಷಿತರ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಅದೇ ರೀತಿ ನೊಳಂಬ ಸಮುದಾಯದ ಮಠದಲ್ಲೂ ಕೂಡ ಒಂದಷ್ಟು ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚೆ ಕೂಡ ಉಂಟಾಗಿರುವಂಥದ್ದು. ಗುಬ್ಬಿ ತಾಲೂಕಿನ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿಯವರು ಕೂಡ ಲೋಕಸಭಾ ಚುನಾವಣೆಯ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನೇನು ಈ ಒಂದು ಚುನಾವಣೆಯ ಆಕಾಂಕ್ಷಿತನೇನಲ್ಲ, ಆದರೆ ಸಮುದಾಯ ಒಪ್ಪಿದ್ರೆ ನಾನು ಖಂಡಿತವಾಗ್ಲೂ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅನ್ನೋಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ಸಮಾಜ ಒಪ್ಪಬೇಕು, ಸಂಪೂರ್ಣ ಸಮಾಜ ಒಪ್ಪಿದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆ ವಿಚಾರವಾಗಿ ನಾನು ಯಾರಿಗೂ ಕೂಡ ಟಿಕೆಟ್ ನಾ ನೀಡಿ ಅಂತ ಹೇಳೋದಿಲ್ಲ, ಯಾರ ಪರವಾಗಿಯೂ ಕೂಡ ನಾನು ಟಿಕೆಟ್ ಕೊಡಿ ಅಂತ ಕೇಳ್ಕೊಳ್ಳೋದಿಲ್ಲ. ಆದರೆ ನನ್ನ ಸಮುದಾಯದವರು ಏನಾದರೂ ಒಪ್ಪಿಗೆಯನ್ನ ನೀಡಿದ್ರೆ ನಾನು ಖಂಡಿತವಾಗಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ಏನು ಈ ಒಂದು ಸಮುದಾಯ ತುಮಕೂರಿನಲ್ಲಿ ಹೆಚ್ಚಿಗೆ ಒಂದು ಜನಸಂಖ್ಯೆಯನ್ನ ಹೊಂದಿದೆ. ಅದೇ ರೀತಿ ಕಳೆದ ಬಾರಿಯೂ ಕೂಡ ಸಿದ್ಧಲಿಂಗೇಶ್ವರ ಮಹಾಸಂಸ್ಥಾನ ಮಠದ ಗೌರಿಶಂಕರ್ ಸ್ವಾಮೀಜಿ ಕೂಡ ಸ್ಪರ್ಧೆ ಮಾಡಿದ್ರು ಈ ಒಂದು ಸಮುದಾಯದಿಂದ. ಅವರಿಗೆ ಕೂಡ ಈ ಒಂದು ಸಮುದಾಯ ಒಂದು ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿತು. ಅದೇ ರೀತಿ ಈ ಬಾರಿಯೂ ಕೂಡ ಈ ಒಂದು ಸಮುದಾಯ ನನಗೇನಾದರೂ ಸಪೋರ್ಟ್ ಅನ್ನ ಮಾಡಿದ್ರೆ, ನನಗೇನಾದರೂ ಬೆಂಬಲವನ್ನ ನೀಡಿದ್ರೆ ನಾನು ಖಂಡಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ಮಾತಾಡ್ತೀವಿ ನಾವೆಲ್ಲ ಮಾತಾಡಿದ ಕೇಳಿಲ್ಲ ಅಂತ ಹೇಳ.
ಸಮಾಜ ಒಪ್ಪಿದ್ರೆ ನಾವು ರೆಡಿ ವೈಯಕ್ತಿಕ ರೆಡಿ ನಾವು ಇಪ್ಪತ್ತಿ ಸಮಾಜ ಒಪ್ಪಬೇಕು ಅದಕ್ಕೆ ಸಂಪೂರ್ಣ ಸಮಾಜ ಒಪ್ಪಬೇಕು ಆಕಾಂಕ್ಷಿ ಅಲ್ಲ ಸಮಾಜ ಒಪ್ಪಬೇಕು ನಾನು ಆಕಾಂಕ್ಷಿ ಹೇಳ್ತೀನಿ ಸಮಾಜ ಒಪ್ಪಿಕೊಂಡು ಸಮಾಜದಲ್ಲಿ ನೀವು ಕಡೆಯಲ್ಲ ಸಂಪೂರ್ಣ ಯಾರು ಆಕಾಂಕ್ಷಿ ಅಲ್ಲ ಆಕಾಂಕ್ಷಿ ಅಲ್ಲಿ ಸಾಧ್ಯ ಇಲ್ಲ ಆಕಾಂಕ್ಷಿಗೂ ಸಮಾಜ ಒಪ್ಪೋದು ವ್ಯತ್ಯಾಸ ಬಹಳ ಇದೆ ಲೋಕಸಭಾ ಚುನಾವಣೆಯ ವಿಚಾರವಾಗಿ ನೊಳಂಬದ ಲಿಂಗಾಯತ ಶ್ರೀಗಳು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮುಂಚೆ ಕೂಡ ಗೌರಿಶಂಕರ್ ಸ್ವಾಮೀಜಿ ಕೂಡ ಸ್ಪರ್ಧೆ ಮಾಡಿದ್ರು, ಅವರಿಗೆ ಒಂದು ಸಮುದಾಯ ಬೆಂಬಲವನ್ನ ವ್ಯಕ್ತಪಡಿಸಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ನಮ್ಮ ಸಮುದಾಯವೇನಾದರೂ ನನಗೆ ಬೆಂಬಲವನ್ನ ನೀಡಿದ್ರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೇಶಿಕೇಂದ್ರ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ಎಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಇನ್ಪುಟ್ ಹೆಡ್ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಜೇಂದ್ರ, ವಿದ್ಯಾಶಂಕರ್ ದೇಶಿಕೇಂದ್ರ ಸ್ವಾಮೀಜಿ, ಒಂದು ಲೋಕಸಭಾ ಚುನಾವಣೆಗೆ ನಮ್ಮ ಸಮುದಾಯದವರು ಏನಾದರೂ ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಸ್ ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ರಮ್ಯಾ, ಖಂಡಿತವಾಗ್ಲೂ ಏನು, ಲೋಕಸಭೆ ಚುನಾವಣೆ ದಿನದಿಂದ ದಿನಕ್ಕೆ ಒಂದು ರೀತಿಯಾಗಿ ತಿರುವು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇರುವಂತದ್ದು. ಏನು ತುಮಕೂರು ಲೋಕಸಭೆಗೆ ಪ್ರಮುಖ ಮಠದ ಸ್ವಾಮೀಜಿಯೊಬ್ರು ಆಕಾಂಕ್ಷಿತರಾಗಿದ್ದಾರೆ ಅನ್ನುವಂಥ ವಿಚಾರ ಬಹಳ ಕುತೂಹಲಕಾರಿಯಾದಂತ ವಿಚಾರವಾಗಿ ಹೊರಹೊಮ್ಮತಾ ಇರುವಂಥದ್ದು. ಈಗಾಗಲೇ ಗುಬ್ಬಿ ತಾಲೂಕಿನ ಏನು ಗೊಲ್ಲಹಳ್ಳಿ ಗ್ರಾಮದಲ್ಲಿರುವಂತಹ ವಿದ್ಯಾಶಂಕರ ಅಂದ್ರೆ ವಿಭವ ವಿದ್ಯಾಶಂಕರ ಸ್ವಾಮೀಜಿಯವರು, ನಾನು ಕೂಡ ಸ್ಪರ್ಧೆ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದೀನಿ, ನಮ್ಮ ಸಮಾಜದವರು ಒಪ್ಪಿದ್ರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಹೇಳಿಕೆ ಕೊಟ್ಟಿರೋದು ಬಹಳ ಒಂದು ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ರಮ್ಯಾ. ಈ ನಿಟ್ಟಿನಲ್ಲಿ ಇದೇ ಗೊಲ್ಲಹಳ್ಳಿ ಮಠದ ಹಿಂದೆ ಇದ್ದಂತ ಸ್ವಾಮೀಜಿ ದಿವಂಗತ ಗೌರಿಶಂಕರ ಸ್ವಾಮೀಜಿ ಅವರು ಕೂಡ 2008 ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಏನು ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಗೌರಿಶಂಕರ ಸ್ವಾಮೀಜಿಗಳು ಸುಮಾರು 28,000 ಮತಗಳನ್ನ ಪಡೆದು ಪರಾಜಿತರಾಗಿದ್ರು. ಇದೇ ಮಠದ ಸ್ವಾಮೀಜಿಯೊಬ್ರು ಈಗ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಬಹಳ ಒಂದು ಕುತೂಹಲಕಾರಿಯಾಗಿ ಹೊರಹೊಮ್ಮತಾ ಇದೆ. ನಿಜಕ್ಕೂ ಕೂಡ ಈ ಸ್ವಾಮೀಜಿಯವರು ಸ್ಪರ್ಧೆ ಮಾಡ್ತಾರಾ? ಹಿಂದೆ ತನ್ನ ಮಠದಲ್ಲಿದ್ದಂತ ದಿವಂಗತ ಗೌರಿಶಂಕರ ಸ್ವಾಮೀಜಿಯವರು ಸ್ಪರ್ಧೆ ಮಾಡಿದ್ರು, ಈಗಲೂ ಕೂಡ ಇವರು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಪಕ್ಷದಲ್ಲಿ ಇರುವಂತಹ ಮುಖಂಡರುಗಳಿಗೆ ಒಂದು ಕುತೂಹಲಕಾರಿಯಾದಂತ ವಿಚಾರ ಆಗಿರುವಂತದ್ದು ರಮ್ಯಾ. ಎಸ್ ಗಜೇಂದ್ರ, ಇವಾಗ ಗೌರಿಶಂಕರ್ ಸ್ವಾಮೀಜಿ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಸಮುದಾಯದವರು ಏನಾದ್ರೂ ಬೆಂಬಲ ನೀಡುವಂತಹ ಸಾಧ್ಯತೆ ಎಷ್ಟಿದೆ? ದಿವಂಗತ ಗೌರಿಶಂಕರ್ ಸ್ವಾಮೀಜಿ ಅವರು 2008 ಸ್ಪರ್ಧೆ ಮಾಡಿದ್ರು ರಮ್ಯಾ. ಈಗಿರುವಂತ ವಿಭವ ಅಂದ್ರೆ ಕಿರಿಯ ಶ್ರೀಗಳು ವಿಭವ ವಿದ್ಯಾಶಂಕರ ಸ್ವಾಮೀಜಿ ಅವರು ಸ್ಪರ್ಧೆ ಮಾಡಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಒಂದು ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ ಲೋಕಸಭೆ ಚುನಾವಣೆಗೆ ಅಂತ ಹೇಳ್ಬೋದು ರಮ್ಯಾ. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಹಿಂದೆ ಗೌರಿಶಂಕರ್ ಸ್ವಾಮೀಜಿ ಏನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಅವರಿಗೆ ಹೆಚ್ಚಿನದಾಗಿ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ರು ಸಮುದಾಯದವರು. ಅದೇ ರೀತಿ ಈ ಬಾರಿ ಏನಾದರೂ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ಅವರು ಏನಾದರೂ ಸಮುದಾಯದಿಂದ ಒಂದು ಬೆಂಬಲ ವ್ಯಕ್ತವಾಗಿ ಅವರೇನಾದರೂ ಸಮುದಾಯದವರು ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಖಂಡಿತವಾಗ್ಲೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ವಿಚಾರವನ್ನ ಹೇಳಿದ್ದಾರೆ. ಈ ಒಂದು ಸಮುದಾಯ ಸುಮಾರು 40 ವರ್ಷದಿಂದ ಈ ಒಂದು ಸಮುದಾಯಕ್ಕೆ ಬೆಂಬಲ ವ್ಯಕ್ತವಾಗಿದೆ, ರಾಜಕೀಯದಲ್ಲಿ ಕೂಡ ನಿರತರಾಗಿದ್ದಾರೆ. ಅದೇ ರೀತಿ ಈ ಬಾರಿ ಏನಾದರೂ ಕೂಡ ಸಮುದಾಯದವರು ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಖಂಡಿತವಾಗ್ಲೂ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಚರ್ಚೆ ಕೂಡ ಮನೆ ಮಾಡಿರುವಂಥದ್ದು. ನಾನೇನಾದರೆ MP ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ನನಗೇನಾದರೂ ಸಮಾಜ ಒಪ್ಪಿದ್ರೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿರೋ ವಿಚಾರ ಸಾಕಷ್ಟು ಚರ್ಚೆಗೆ ಮನೆ ಮಾಡಿಕೊಟ್ಟಿದ್ದಾರೆ.